ಅಭಿಲಾಷೆಯ ಸಾವಿತ್ರಕ್ಕ ಅವರು ಒಂದು ಹಳೆಯ ಹವ್ಯಕ ಹಾಡನ್ನು ಹೇಳ್ತೇನೆ ಅಂತ ಹೇಳ್ತಾರೆ. ಅವರು ಬರಬೇಕು ವೇದಿಕೆಗೆ ಬಂದು ತಮ್ಮ ಹಾಡನ್ನು ಪ್ರಸ್ತುತಪಡಿಸ್ತೇವೆ ಅಂತ ನಟಿಸ್ತಾರೆ. ಸಾವಿತ್ರಕ್ಕ ಅವರು ಅವರು ಸ್ವತಃ ಹಾಡನ್ನು ರಚಿಸಿದಂಥವರು. ಇವರು ಹಾಡಿನ ಪುಸ್ತಕವನ್ನು ಇವತ್ತಿನ ಸನ್ಮಾನ ಮಾಡಲಿಕ್ಕೆ ಮಾಡಿದಂತಹ ರಾಧಕ ಮತ್ತು ಸುಮಿತ್ರಕ್ಕನವರಿಗೆ ನೀಡಬೇಕು ಅಂತಿದ್ದಾರೆ. ಬಲಿಯು ಪಟಳಕ್ಕೆ ಸುರರೆಲ್ಲ ಸೇರಿ ತೆರಳಿ ವೈಕುಂಠಕ್ಕೆ ಹರಿಯನು ಸ್ತುತಿಸೇ ಪೊರೆಯುವೆನೆಂದು ಅಭಯವ ಅಭಯವ ನಿತ್ತ ಶ್ರೀಹರಿಗೆ ಹರಳಿ ನಾರತಿಯ ಬೆಳಗಿರೆ. ದಾನವಪತಿಯು ಯಾಗವಗೈಯಲು ವಾಮನನಾಗಿಯೇ ಶ್ರೀಹರಿ ಬರಲು ಪ್ರೇಮದಿಂದಾಗ ಕರೆ ತಂದು ಪೀಠದಿ ಕೂಡಿಸಿ ಪಾದವ ತೊಳೆದು ಪೂಜಿಸಿ ಭಕ್ತಿಯಲಿ ನಮಿಸಿದ. ಸುಂದರವಟುವೆ ನೀ ಬಂದುದಕ್ಕೆ ಇಂದೆನ್ನಯ ಗ್ರಹ ಪಾವನವಾಯಿತು ಬಂದ ಕಾರಣವ ಅರುಹ್ಯಲು ಅರುಹಿದರೆ ನಡೆಸಿಕೊಡುವೆನೆಂದೆನ್ನುತ್ತ ಬಲಿರಾಜ ನೋಡಿದನು. ಈ ಭುವಿಯೆಲ್ಲ ತಿರುಗಿಯೇ ಬಂದೆ ನಿಮಹದಾನಿ ಎಂದೆಂಬುದ ಕೇಳಿ ಭೂಮಿಪತಿಯನಗೆ ಕರುಣದಿ ಕರುಣದಿ ಮೂರಡಿ ದಾನವ ನೀಡಬೇಕೆಂದು ನೋಡಿದನು. ಬಾಲವಟುವೆ ಮೂರಡಿ ದಾನವನು ಈ ಮಹಾಸಭೆಯೊಳು ನೀಡುವ ಹೇಗೆ ಸಾಮ್ರಾಜ್ಯವ ಕೇಳಿದರೂ ಕೊಡುತ್ತಿದ್ದೇನೇನು ತಲೆ ವಾಮನ ನೋಡನೆ ನೋಡಿದನು. ಇರಲಯ್ಯ ಬಲಿಚಕ್ರೇಶ ಹಿರಿದಾಗಿಯ ಬೇಡುವುದೇ ಕೈ ದೊರೆಯೇ ಸಂಕೋಚ ಪಡದೆಯೇ ಮೂರಡಿ ದಾನವ ಕರುಣಿಸೆಂದೇನೂತ ನೋಡಿದನು. ನರೆಯ ನೆರೆದನೆ ಹರುಷದಿ ಬಲಿಯು ಘೋರಾಕಾರವ ತಾಳಿದ ಹರಿಯು ಈರಡಿಯೊಳು ಮೂರು ಜಗವನು ಜಗವಳೆದು ಇನ್ನೊಂದಡಿಗೆ ತೋರಯ್ಯ ಬಲಿಯೇ ಸ್ಥಳವನ್ನು. ಗಂಗೆಯು ಉದ್ಭವವಾಗಿಯ ಪಾದ ಬ್ರಹ್ಮಾಂಡವನೇ ಅಳೆದಿಯ ಪಾದ ಮಂಗಲಮಯ ಪಾದ ಮಹಾಪಾದ ಮಹಾಪಾದವ ಎನ್ನಯ ಶಿರದೊಳು ತಂದೆ ನೀ ಇಡಬೇಕೇನು ತಿಂದ ರಣನ ಶಿರದೊಳು ಚರಣಮರಿಸಿ ವರವಿತ್ತನು ಸಂತೋಷದಿ ಹರಿಯೋ ಮೆರೆಯಲಿ ತವ ಕೀರ್ತಿ ಧರೆಯಲಿ ನರೆಯನಿ ನೀ ಸುತಲ ಲೋಕದೊಳು ಸ್ಥಿರ ರಾಜ್ಯವನಾಳಿ ಸುಖಿಯಾಗು. ಮಂಗಲ ಮತ್ಸ ಕೂರ್ಮವರಗೆ ಮಂಗಲ ನರಸಿಂಹವಾಮನ ರೂಪಗೆ ಮಂಗಲ ಭಾರ್ಗವಗೆ ರಘು ರಾಮ ರಾಮ ಕೃಷ್ಣ ಬೌದ್ಧ ಕಲ್ಕೆಗೆ ಮಂಗಳಾರತಿಯ ಬೆಳಗಿರೆ.
ಸಾವಿತ್ರಿಕ್ಕವರು ಸ್ವತಃ ಕಟ್ಟಿದ ಹಾಡನ್ನು ಹಾಡಿದ್ದಾರೆ, ಅವರಿಗೆ ಧನ್ಯವಾದಗಳು. ಶ್ರೀಮತಿ ಮಹಾಲಕ್ಷ್ಮಿ ಭಟ್ಟ ಎಲೆಸರ ಮತ್ತು ಶ್ರೀಮತಿ ಸಾವಿತ್ರಿ ಹೆಗಡೆ ಹೊಂಡಗಾಸಿಗೆ, ಶ್ರೀಮತಿ ಶೈಲಾಜಾ ಹೆಗಡೆ ಮೈಗಾರ್ ಇವರು ಸೇರಿ ರಚಿಸಿದಂಥ ಪುಸ್ತಕವನ್ನು ಸಾವಿತ್ರಿ ಹೆಗಡೆಯವರು ಇವತ್ತು ಸನ್ಮಾನಿಸಲ್ಪಟ್ಟಂತಹ ರಾಧಕ ಮತ್ತು ಸುಮಿತ್ರಕ್ಕ ಅವರಿಗೆ ನೀಡ್ತಾ ಇದ್ದಾರೆ.